ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಹಮ್ಮಿಂಗ್ ಬರ್ಡ್. ಇವತ್ತು ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನಾನು ನಿಮಗೆಲ್ಲರಿಗೂ ಒಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಚಾನಲ್ಗೆ ಒಬ್ಬೊಬ್ಬ ವ್ಯಕ್ತಿನೂ ಸಬ್ಸ್ಕ್ರೈಬ್ ಆದಾಗ ನಾನು 1 ರೂಪಿನ ಕಷ್ಟದಲ್ಲಿರೋರಿಗೆ ಅಥವಾ ಚಾರಿಟಿಯಲ್ಲಿ ಇರೋರಿಗೆ ಪೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಫಸ್ಟ್ ಪೇಮೆಂಟ್ನ 1000 ಸಬ್ಸ್ಕ್ರೈಬರ್ಸ್ ಆದಾಗ ಮಾಡ್ತೀನಿ. ಸ್ನೇಹಿತರೆ, ಶಿವಮೊಗ್ಗದ ಮಂಡಗದ್ದೆ ಈಗ ಪಕ್ಷಿಧಾಮಕ್ಕಿಂತನೂ ಜಾಸ್ತಿ ಮಂಡಗದ್ದೆ ಮೀನು ಸಾರು ಊಟಕ್ಕೇ ಫೇಮಸ್ ಆಗೋಗಿದೆ. ಇವತ್ತು ನಾನು ನಿಮ್ಮ ಮುಂದೆ ಈ ಮೀನು ಸಾರು ಮಾಡುವ ರೆಸಿಪಿನ ಶೇರ್ ಮಾಡ್ತೀನಿ. ಇಲ್ಲಿ ನಾವು ತಗೊಂಡಿರೋದು 1 ಕೆಜಿ ಹೊಳೆ ಮೀನು. ಮೀನನ್ನ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಅದರ ಮೇಲೆ ಅರಶಿನ ಪುಡಿ ಹಾಕಿ ಇಡಿ. ಮಸಾಲೆ ಮಾಡುವುದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಈರುಳ್ಳಿ, 1/2 ಗಿಟುಕು ಕಾಯಿ, ಸ್ವಲ್ಪ ಹುಣಸೆಹಣ್ಣು, 1/20 ಒಣಮೆಣಸಿನಕಾಯಿ, 1 ಇಂಚು ಶುಂಠಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ವಾಟೆ ಹುಳಿ, 2 ಸ್ಪೂನಷ್ಟು ಅಜ್ವಾನ ಕಾಳು, 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, 2 ಸ್ಪೂನಷ್ಟು ಕಾಳುಮೆಣಸು ಹಾಗೂ 2 ಇಡಿ ಬೆಳ್ಳುಳ್ಳಿ ಬೇಕಾಗುತ್ತೆ. ಎಲ್ಲವನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನಂತರ ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಕಡೆ ತೆಗೆದಿಟ್ಕೊಳ್ಳಿ. ಇದಾದಮೇಲೆ ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ. ನಂತರ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕರಿಬೇವನ್ನು ಹಾಕಿ ಇದೆಲ್ಲ ಆದಮೇಲೆ ಅದಕ್ಕೆ ರುಬ್ಬಿರುವ ಖಾರವನ್ನು ಫುಲ್ ಆ್ಯಡ್ ಮಾಡ್ಕೊಳ್ಳಿ. ನಂತರ ಖಾರಕ್ಕೆ ತೆಗೆದಿಟ್ಕೊಂಡಿರುವ ಮೀನನ್ನ ನಿಧಾನಕ್ಕೆ ಹಾಕಿ ಇಪ್ಪತ್ತೈದರಿಂದ 30 ನಿಮಿಷ ಸಾರನ್ನ ಕುದಿಸಿದ ಮೇಲೆ ಬಣ್ಣ ಕೂಡ ಬದಲಾಗಿ ಮಂಡಗದ್ದೆ ಮೀನು ಸಾರು ರೆಡಿಯಾಗಿರುತ್ತೆ. ಈ ಮೀನು ಸಾರು ಕಡುಬು, ರೊಟ್ಟಿ ಹಾಗೂ ಅನ್ನದ ಜೊತೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.